ಹೇ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಈ ವಾರದ ಚಟ್ಪಟ ರೈಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಭಯಂಕರ ಬಿಸಿಲಿದೆ ಇವರು, ಮಧ್ಯಾಹ್ನ ಮಧ್ಯಾಹ್ನ ತುಂಬಾ ಬಿಸಿಲಿದೆ. ಹಾಗಾಗಿ ಯಾಕೋ ಸೋಡಾ ಕುಡಿಯೋಣ ಅಂತ ತುಂಬಾ ಮನ್ಸು ಆಗ್ತಿದೆ. ಸೋಡಾ ಅಂದ ತಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ನೆನಪಾಗೋದು ಅಂಗಡಿ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಜಯಣ್ಣನ ಅಂಗಡಿ. ತಾಯಿ 48 ವರ್ಷದಿಂದ ಅವರು ರನ್ ಮಾಡ್ಕೊಂಬಂದಿದ್ದಾರೆ ಸೋಡಾ ಅಂಗಡಿ, ಬಿಸ್ನೆಸ್ ಮಾಡ್ಕೊಂಬಂದಿದ್ದಾರೆ, ತುಂಬಾ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಸೊ ಹಿಂಗೆ ಮಾಮೂಲಿ ಸೋಡಾ ಕುಡಿಯೋಕೆ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಪ್ರೆಷರೈಸ್ ಸೋಡಾ ಅಲ್ಲೇ ರೆಡಿ ಮಾಡಿಕೊಡ್ತಾರೆ. ಸೋಡಾ ಇವ್ರು ಹಂಗೆ ಮಾಡೋದಿಲ್ಲ, ಇವ್ರು ಗೋಲಿ ಸೋಡಾನೇ ಮಾಡೋದು. 48 ವರ್ಷದಿಂದನೂ ಗೋಲಿ ಸೋಡಾನೇ ಮಾಡ್ಕೊಂಬಂದಿರೋದು, ಅದೇ ಸ್ಪೆಷಾಲಿಟಿ ಇಲ್ಲಿ. ತುಂಬಾ ಸಖತ್ತಾಗಿರೋ ಗೋಲಿ ಸೋಡಾ ಮಾಡ್ತಾರೆ, ಆದಮೇಲೆ ಸಖತ್ತಾಗಿರೋ ಸೌತೆಕಾಯಿ ಮಸಾಲೆನು ಮಾಡಿಕೊಡ್ತಾರೆ. ಸೌತೆಕಾಯಿಗೆ ಮೆಣಸಿನ್ಕಾಯಿ ಚಟ್ನಿ ಹಾಕಿ, ಆಮೇಲೆ ಖಾರದ್ದು ಇವರು ಸ್ಪೆಷಲ್ ಚಟ್ನಿ ಇರುತ್ತೆ ಅದನ್ನು ಹಾಕಿ ಸಖತ್ತಾಗಿ ಮಾಡಿಕೊಡ್ತಾರೆ. ನಂಗಂತೂ ಹೇಳ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಹೋಗೋಣ ಬನ್ನಿ, ಯಾವ ರೀತಿಯಾಗಿ ಎಲ್ಲ ಮಾಡ್ತಾರೆ ನಾನು ನಿಮಗೆಲ್ಲನೂ ತೋರಿಸ್ತೀನಿ. ತುಂಬಾ ಫೇಮಸ್ಸು ನಮ್ಮ ಶಿವಮೊಗ್ಗದಲ್ಲಿ, 48 ವರ್ಷದಿಂದ ರನ್ ಮಾಡ್ಕೊಂಬಂದಿದ್ದಾರೆ. ಸೊ ಹೋಗೋಣ, ಹೆಂಗಿರುತ್ತೆ ಟೇಸ್ಟ್ ನಾನು ನಿಮಗೆಲ್ಲ ತೋರಿಸಿ ಹೇಳ್ತೀನಿ ಯಾವ ರೀತಿಯಾಗಿ ಸೋಡಾ ಮಾಡ್ತಾರೆ. ಸೊ ಗೋಲಿ ಸೋಡಾ ನಮ್ಮ ಶಿವಮೊಗ್ಗದಲ್ಲಿ ಸಿಗೋದು ತುಂಬ ರೇರ್ ಆಗಿಬಿಟ್ಟಿದೆ. ಮುಂಚೆ ತುಂಬಾ ಸಿಕ್ತು, ಇವಾಗ ಇವ್ರ ಕಡೆ ಕಂಪಲ್ಸರಿ ಗೋಲಿ ಸೋಡಾನೇ ಸಿಗೋದು. ಮಸಾಲೆ ಸೋಡಾ ಆಗಿರ್ಬೋದು, ಕಟ್ಟಾಮಿಟ್ಟ, ಆಮೇಲೆ ಸ್ವೀಟ್ ಆ್ಯಂಡ್ ಸಾಲ್ಟು, ವೆರೈಟಿ ವೆರೈಟೀಸ್ ಆಫ್ ಸೋಡಾಸ್ ಇವ್ರ ಹತ್ರ ಸಿಗುತ್ತೆ. ಸೊ ಇವತ್ತು ಹೋಗೋಣ, ಬಿಸಿಲಿಗೆ ತಣ್ಣಗೆ ಸೋಡಾ ಕುಡ್ಕೊಂಬರೋಣ, ನೀವು ಕುಡಿತೀರಂತೆ, ಹೋಗೋಣ. ಸೊ ಲೆಟ್ಸ್ ಗೋ ಗೈಸ್. ಸೊ ಇನ್ನೇನು ಬಂದ್ವಿ, ಅಂಗಡಿ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ಗಾಂಧಿ ಪಾರ್ಕ್ ಇದೆ ನೋಡಿ. ಈ ಗಾಂಧಿ ಪಾರ್ಕ್ ಎದುರುಗಡೆನೆ ಇರೋದು ಅಂಗಡಿ. ಇಲ್ಲೇ ಬಂದ್ವಿ, ಆಗಲೇ ಚೆನ್ನಾಗಿ ತಿಂತಾ ಕುಡಿತಾ ಇದ್ದಾರೆ ಸಖತ್ತಾಗಿ. ಸೊ ಇಲ್ಲಿ ನೋಡಿ ಗಾಂಧಿ ಪಾರ್ಕ್ ಇದೆ ನೋಡಿ, ಇದರಿಂದ ಮುಂದೆ ಇಲ್ಲೇ ಇರೋದು ಅಂಗಡಿ. ಅಂಕಲ್ ಬಂದಿದೆ ನೋಡೋಣ, ಮಾತಾಡ್ಸೋಣ ಅವರಿಗೆ. ಗಾಂಧಿ ಪಾರ್ಕಿಂದ ಹಿಂಗೆ ಈ ಕಡೆ ತಿರುಗಿಬಿಟ್ರೆ ಇಲ್ಲೇ ಇರ್ತಾರೆ ಇವರು. ಸಖತ್ತಾಗಿರೋ ಟೇಸ್ಟ್, ತುಂಬಾ ಸಖತ್ತಾಗಿರೋ ಸೋಡಾನ ಮಾಡಿಕೊಡ್ತಾರೆ. ಸರ್ ಹೋಗೋಣ ಬನ್ನಿ, ಹೆಂಗೆ ಇರುತ್ತೆ ನೋಡೋಣ. ಅಷ್ಟೇನಾ, ಸೊ ಇವಾಗ ಅಂಗಡಿ ಹತ್ರ ಬಂದಿದ್ದೀನಿ, ನಾನೇ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾದಂಥ ಸೋಡಾಗಳನ್ನು ಮಾಡ್ತಾರೆ, ಎಷ್ಟು ವೆರೈಟಿ ಸೋಡಾಗಳು ಮಾಡ್ತಾರೆ, ಆದ್ಮೇಲಿಂದ ಯಾವ ರೀತಿಯಾದಂಥ ಮಸಾಲೆ ಸೌತೆಕಾಯಿ ಮಸಾಲೆ ಎಲ್ಲ ಮಾಡ್ತಾರೆ. ಸೊ ನಾನು ನಿಮಗೆ ತೋರಿಸ್ತೀನಿ, ನಾನು ತಿಂದು ನೋಡ್ತೀನಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಸೊ ಹೋಗೋಣ. ಇನ್ನು ಇವಾಗ ಓಪನ್ ಮಾಡಿದ್ ನೋಡಿ, ಆಗ್ಲೇ ಎಷ್ಟು ಜನ ಬಂದ್ಬಿಟ್ಟವ್ರೆ. ಓನರ್ ಆದಂತ ಜಯಣ್ಣ ಅವ್ರು ಇದಾರೆ, ಸೋಡಾ ಅಂಗಡಿ ಓನರ್. ಸೊ ಅವ್ರ ಹತ್ರ ಮಾತಾಡ್ಸೋಣ. ಸೊ ಎಷ್ಟು ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀರಾ? 48 ವರ್ಷ ಆಯ್ತು. ಸೊ ಅವಾಗಿಂದ ಅದೇ ಟೇಸ್ಟ್ ಕೊಡ್ತಾ ಇದೀರಾ ಜನಗಳಿಗೆ? ವ್ಯಾಪಾರ ಎಲ್ಲ ಚೆನ್ನಾಗಿದೆ. ಸೊ ಏನೇನು ಸ್ಪೆಷಲ್ ನಿಮ್ಮ ಅಂಗಡಿಯಲ್ಲಿ? ನಿಂಬು ಸೋಡಾ ಮಾಡ್ತೀನಿ, ಮಸಾಲಾ ಸೋಡಾ ಮಾಡ್ತೀನಿ, ಪುದೀನಾ ಸೋಡಾ, ಜಿಂಜರ್ ಸೋಡಾ ಮಾಡ್ತೀನಿ, ಒಟ್ಟೊಂದು 5-6 ತರದ ಸೋಡಾ, ಕಟ್ಟಮಿಟ ಮಾಡ್ತೀನಿ. ಸೌತೆಕಾಯಿ ಮಸಾಲೆ ಅಂತ ಮಾಡ್ತೀರಾ? ಸೌತೆಕಾಯಿ ಮಸಾಲೆ ಮಾಡ್ತೀನಿ, ಅಂದ್ರೆ ಸೌತೆಕಾಯಿ ಕೊಯ್ದು ಉಪ್ಪು ಖಾರ ಹಾಕಿರ್ಬೋದು ಅಷ್ಟೇ. ಇಷ್ಟು ಐಟಮ್ ಕೊಡ್ತೀರಾ ಅಷ್ಟೇ? ಸೌತೆಕಾಯಿ ಮಸಾಲೆಗೆ ಪ್ರೈಸ್ ಎಷ್ಟಿರುತ್ತೆ? ಸೌತೆಕಾಯಿ ಮಸಾಲೆ ಈಗಿನ ಪ್ರೈಸ್ 10 ರೂಪಾಯಿ. 10 ರೂಪಾಯಿ ಇತ್ತು, ಒಂದು 50 ಪೈಸೆಯಿಂದ 1 ರೂಪಾಯಿ ಆಯ್ತು, 1 ರೂಪಾಯಿಂದ 2 ರೂಪಾಯಿ ಆಯ್ತು, 2 ರೂಪಾಯಿಂದ 5 ರೂಪಾಯಿ ಆಯ್ತು, 5 ರಿಂದ ಈಗ 10 ರೂಪಾಯಿ ಆಗಿದೆ. 10 ರೂಪಾಯಿ ಈಗ ಸೋಡಾಗೆಲ್ಲ ಎಷ್ಟು ರೂಪಾಯಿ? ಸೋಡಾ 20 ರೂಪಾಯಿ. 20 ರೂಪಾಯಿ ಯಾವುದೇ ಸೋಡಾ ತಗೊಂಡ್ರೆ 20 ರೂಪಾಯಿ ಯಾವುದೇ ಸೋಡಾ 20. ಸೊ ನೋಡಿದ್ರಲ್ಲ, ಈಗ ಯಾವುದೇ ಸೋಡಾ ತಗೊಂಡ್ರು ಇದು ಸೌತೆಕಾಯಿ ಮಸಾಲೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ, ಎಲ್ಲಾನು ನಮಗೆ ತೋರಿಸ್ತೀನಿ. ಯಾವುದೇ ಥರದ ಸೋಡಾ ತೊಗೊಂಡ್ರು 20 ರೂಪಾಯಿ, ಯಾವುದೇ ಥರ ಸೌತೆಕಾಯಿ ಮಸಾಲೆ ತೊಗೊಂಡ್ರು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾನು ಹೆಂಗಿದೆ ಟೇಸ್ಟ್ ನಿಮಗೆ ತೋರಿಸ್ತೀನಿ, ಓಕೆನಾ? ಈಗ ನಾನು ಸೌತೆಕಾಯಿ ಮಸಾಲೆ ಮತ್ತು ಸೋಡಾ ಸ್ಪೆಷಲ್ ಸೋಡಾನ ಟೇಸ್ಟ್ ಮಾಡೋದು ಹೋಗ್ತೀನಿ. ಸೊ ನೋಡೋಣ ಹೆಂಗಿರುತ್ತೆ ಸೋಡಾ ಟೇಸ್ಟ್, ಓಕೆನಾ? ಒಂದು ಸೋಡಾ ಹಾಕಿ ನೋಡಿ. ಸೊ ನಿಂಬೆಹಣ್ಣು ಅರ್ಧ ಕಟ್ ಮಾಡ್ತಾರೆ, ಅರ್ಧ ಹೋಳ್ ನಿಂಬೆಹಣ್ಣು ಒಂದು ಸೋಡಾಕ್ ಹಾಕ್ತಿರಲ್ಲ. ಹೌದು.
ಆನಂತರ ಉಪ್ಪು ಉಪ್ಪು ಹಾಕ್ತಾರೆ ನೆಕ್ಸ್ಟ್ ಪೆಪ್ಪರ್ ಪೌಡರ್ ನಿಮಗೆ ಯಾವ ತರ ಟೇಸ್ಟ್ ಬೇಕೋ ಆ ರೀತಿಯಾಗಿ ಟೇಸ್ಟ್ ನಿಮಗೆ ಇಲ್ಲಿ ಇವರ ಹತ್ರ ಹೇಳಿ ಮಾಡ್ಕೊಳ್ಳಬಹುದು ನೆಕ್ಸ್ಟ್ ಮೆಣಸಿನ ಪೌಡರ್ ಮೆಣಸಿನಕಾಯಿದು ಸ್ವಲ್ಪ ಚಟ್ನಿ ಕಾರಕ್ಕೆ ನೋಡ್ತಾ ಇದ್ದೀರಲ್ಲ ಸೋಡಾ ಗೋಲಿ ಸೋಡಾ ಅನ್ನೋದು ಇದಕ್ಕೆ ಸೊ ಈಗ 48 ವರ್ಷದಿಂದ ಯಾವ ರೀತಿ ಗೋಲಿ ಸೋಡಾ ಮಾಡ್ಕೊಂಡು ಬಂದಿದ್ದೀರಿ ಈಗಲೂ ಕೂಡ ಅದೇ ರೀತಿಯಾದಂತ ಗೋಲಿ ಸೋಡಾ ಸಿಗುತ್ತೆ ಇಲ್ಲಿ ಸೊ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸೊ ಇವಾಗ ಇಲ್ಲಿ ಗೋಲಿ ಸೋಡಾ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ನೋಡೋಣ ಇಲ್ಲಿ ಇಲ್ಲಿ ಯಾವಾಗಲೂ ಬಂದ ಇದೆ ಇದರ ಟೇಸ್ಟ್ ಇರುತ್ತೆ ಇಲ್ಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಯಾವ ರೀತಿ ಬೇಕೋ ಆ ರೀತಿ ಸೋಡಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಉಪ್ಪು ಖಾರ ಹುಳಿ ಎಲ್ಲಾನು ಹಾಕ್ತಾರೆ ತುಂಬಾನೇ ಚೆನ್ನಾಗಿದೆ ಯೂನಿಕ್ ಗೋಲಿ ಸೋಡಾ ಟೇಸ್ಟ್ ತುಂಬಾನೇ ಯೂನಿಕ್ ಆಗಿರುತ್ತೆ ಸೊ ಹಾಗಾಗಿ ಜನ ತುಂಬಾ ಇಲ್ಲಿ ಸೊ ನೀವು ನಾರ್ಮಲ್ ಸೋಡಾ ಗೊತ್ತಲ್ಲ ಯಾವ ರೀತಿ ಉಪ್ಪು ಕಡಿಮೆ ಅಲ್ಲಣ್ಣ ತುಂಬಾನೇ ಚೆನ್ನಾಗಿದೆ ಸೊ ನೆಕ್ಸ್ಟ್ ಈಗ ಸೌತೆಕಾಯಿ ಮಸಾಲೆ ಟ್ರೈ ಮಾಡೋಣ ಈಗ ನಾನು ಸೌತೆಕಾಯಿ ಮಸಾಲೆ ಹಾಕ್ಸ್ಕೊಂತಾ ಇದ್ದೀನಿ ಮೆಣಸಿನಕಾಯಿ ಚಟ್ನಿ ಇದು ಖಾರ ಪುಡಿ ಇದ್ದಲ್ವಾ ಚಟ್ನಿ ಅದಕ್ಕೆ ನಿಂಬೆಹಣ್ಣು ಹಿಂಡಿ ಕೊಡ್ತಾರೆ ನೋಡೋಣ ಯಾವ ರೀತಿ ಇರುತ್ತೆ ಸೊ ಇಲ್ಲಿ ನಾನು ಸ್ಪೆಷಲ್ ಸೌತೆಕಾಯಿ ಮಸಾಲೆ ಟ್ರೈ ಮಾಡಿ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾನು ಟ್ರೈ ಮಾಡಿ ನೋಡೋಣ ಹುಡುಗರು ಸಿಕ್ಕಿದ್ದಾರೆ ಒಂದ್ ಇಬ್ರು ಮೂರ್ ಜನ ಹುಡುಗರು ಇಲ್ಲೇ ಓದಕ್ ಬಂದಿರಂತೆ ಸೊ ಅವ್ರ ಹತ್ರ ಮಾತಾಡ್ಸೋಣ ಸೊ ಹೇ ನಿಮ್ ಹೆಸರು ಶಬರೀಶ್ ನಿಮ್ ಹೆಸರು ಸುದರ್ಶನ್ ನಿಮ್ ಹೆಸರು ಸಾತ್ವಿಕ್ ಸೊ ಇಲ್ಲಿ ಸೋಡಾ ಕುಡಿಯಕ್ ಬಂದಿದ್ದಾರೆ ಇಲ್ಲಿ ಜಯಣ್ಣನ ಅಂಗಡಿಯಲ್ಲಿ ಸೊ ಸೋಡಾ ಟೇಸ್ಟ್ ಎಲ್ಲ ಹಿಂಗೆ ಚೆನ್ನಾಗಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ಸೊ ಸೌತೆಕಾಯಿ ಮಸಾಲೆ ಟ್ರೈ ಮಾಡಿದ್ದೀರಾ ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಎರಡು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲೇ ಓದಕ್ ಬಂದಿದ್ದೀರಾ ಹಾಸ್ಟೆಲಲ್ಲಿ ಬಂದಿದ್ದೀರಾ ಡೈಲಿ ಒಂದು ಕುಡ್ದೆ ಕೊಡ್ತೀರಾ ಸೊ ಹಂಗಾರೆ ಚೆನ್ನಾಗಿದೆ ಅಂತ ಆಯ್ತು ಸೂಪರ್ ಇದೆ ಸೊ ಥ್ಯಾಂಕ್ ಯು ಗೈಸ್ ಎಂಜಾಯ್ ಆಯ್ತಾ ಮತ್ತು ಸೋಡಾ ಟೇಸ್ಟ್ ಮತ್ತು ಸೌತೆಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ಹಿಂಗೆ ಮಾಡ್ತಾ ಇರಿ ಆ್ಯಂಡ್ ಇದೇ ಥರ ಎಲ್ಲರಿಗೂ ಜನರಿಗೆ ಒಳ್ಳೆ ಟೇಸ್ಟ್ ಕೊಡ್ತಾ ಇರಿ ಹಾಂ ಇವ್ರು ಕೊಡೋ ಟೇಸ್ಟು ಇಡೀ ಶಿವಮೊಗ್ಗದಲ್ಲಿ ಯಾರು ಕೊಡೋದಿಲ್ಲ ಸೋಡಾದಲ್ಲಿ ಅಷ್ಟು ಸಕನಾಗಿರುತ್ತೆ ಟೇಸ್ಟು ತುಂಬಾ ಇಲ್ಲ ಈ ಅಂಗಡಿಗೆ ಯಾರು ಬಂದಿಲ್ಲ ಒಂದ್ಸತಿ ಬಂದು ವಿಸಿಟ್ ಮಾಡಿ ನೀವೇ ಹೇಳ್ತೀರ ಏನು ಸಕದಾಗಿ ಮಾಡಿಕೊಟ್ಟಿದ್ರು ಅಂದರೆ ಸೋಡಾ ಸೌತೆಕಾಯಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸೊ ಹಾಗಿದ್ದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಾದಮೇಲೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೋಕಲ್ ಬಿಸ್ನೆಸ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ಸೀ ಯಾ